ಕೊಡೆಕೆರೆ ಗೇಟ್ನ ಬಳಿ ರಸ್ತೆಯ ಬದಿಯಲ್ಲಿ ಇರುವ ಎರಡು ಗುರುತಿನ ಕಲ್ಲುಗಳ ಬಗ್ಗೆ ಬೆಳಕನ್ನು ಚೆಲ್ಲುವ ಒಂದು ಪ್ರಯತ್ನ. ಚಿಕ್ಕನಾಯಕನಹಳ್ಳಿ ತಾಲೂಕು ಗಡಿಭಾಗದಲ್ಲಿರುವ ಗೋಡೆಕೆರೆ ಗೇಟ್ನ ಎರಡು ರಸ್ತೆ ಬದಿಗಳಲ್ಲಿ ಎರಡು ಗುರುತಿನ ಕಲ್ಲುಗಳನ್ನು ನಾವು ಕಾಣಬಹುದು. ಈ ಕಲ್ಲುಗಳ ಒಂದು ಭಾಗದಲ್ಲಿ ಸಿಂಸಾ ಸಬ್ ವ್ಯಾಲಿ ಎಂದಲೂ ಮತ್ತೊಂದು ಭಾಗದಲ್ಲಿ ವೇದಾವತಿ ಸಬ್ ವ್ಯಾಲಿ ಎಂದೂ ಬರೆಯಲಾಗಿದೆ. ಮತ್ತು ರಸ್ತೆಯ ಮತ್ತೊಂದು ಬದಿಯಲ್ಲಿ ಇದೇ ರೀತಿಯ ಮತ್ತೊಂದು ಗುರುತಿನ ಕಲ್ಲಿದ್ದು ಅದರ ಮೇಲೆ ಅಕ್ಷರಗಳು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಅಲ್ಲಿ ಕೃಷ್ಣ ಸಬ್ ವ್ಯಾಲಿ ಬರೆದಿರಬಹುದೆಂದು ಅಸ್ಪಷ್ಟವಾಗಿ ಗುರುತಿಸಬಹುದು. ಇವೆರಡು ಕಲ್ಲುಗಳು ಬಹಳ ವರ್ಷಗಳಿಂದಲೂ ಅಂದರೆ ಬ್ರಿಟಿಷ್ನವರ ಕಾಲದಿಂದಲೂ ಇರಬಹುದೆಂದು ಹಿರಿಯರು ತಿಳಿಸುತ್ತಾರೆ. ಈ ಕಲ್ಲುಗಳ ಹೆಚ್ಚಿನ ಮಾಹಿತಿಯನ್ನು ಚೆಲ್ಲಬೇಕೆಂದು ಮತ್ತು ಸಂಬಂಧಪಟ್ಟ ಇಲಾಖೆ ಈ ಒಂದು ಕಲ್ಲುಗಳ ಮೇಲೆ ಬೆಳಕನ್ನು ಚೆಲ್ಲಬೇಕೆಂದು ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ಎರಡು ಕಲ್ಲುಗಳಿದ್ದಾವೆ, ಈಗ ಗಡಿ ಇವೆ, ಏನು ತೋಟಗಾರಿಕಾ ಫಾರಂ ಇದೆ ಅದರ ಪಕ್ಕದಲ್ಲಿ ಎರಡು ಕಲ್ಲುಗಳು ನೆಟ್ಟಿದ್ದಾರೆ. ಇದರ ಇತಿಹಾಸ ಹೇಳಬೇಕು ಅಂದರೆ ಇಲ್ಲಿನ ನಮ್ಮ ನಿವಾಸಿಗಳನ್ನ ನಾವು ಕೇಳಿದ್ರೆ ಸುಮಾರು 80 ವರ್ಷ ವಯಸ್ಸಾಗಿದೆ ಇವರು ಯಜಮಾನರಿಗೆ. ಇವರು ಹೇಳ್ತಾರೆ ನಾವು ಚಿಕ್ಕ ಹುಡುಗರಿಂದನೂ ನಾವು ಈ ಕಲ್ಲುಗಳನ್ನ ನೆಟ್ಟಿರೋದು ನಾವು ನೋಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ನನಗೆ ಸುಮಾರು 63 ವರ್ಷ ವಯಸ್ಸಾಗಿದೆ. ನಾನು ಸುಮಾರು 58 ವರ್ಷ ನನಗೆ ಬುದ್ಧಿ ಬಂದಾಗಲಿಂದ ನಾನೇನು ಈ ಭಾಗದಲ್ಲಿ ತಿರುಗಾಡ್ತೀವಿ ನಾವು ಊರು ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ತಿರುಗಾಡೋ ಟೈಮಲ್ಲಿ ನಾನು ನೋಡಿದ್ದೀನಿ ಎರಡು ಕಲ್ಲಿದೆ. ಒಂದು ಶಿಂಷಾ ಸಬ್ವ್ಯಾಲಿ ಅಂತ ಹೇಳ್ಬಿಟ್ಟು ನಮ್ಮ ಬಲಗಡೆ ಇದೆ, ಮತ್ತು ಇದರ ಪಕ್ಕದಲ್ಲಿ ಇನ್ನೊಂದು ಏನು ಕೆತ್ತಿದೆ ಕೆತ್ತನೆ ಆಗಿದೆ ಅಂದರೆ ವೇದಾವತಿ ಸಬ್ವ್ಯಾಲಿ ಅಂತ ಹೇಳ್ಬಿಟ್ಟು ಕೆತ್ತನೆ ಆಗಿದೆ. ಮತ್ತು ನಮ್ಮ ಎಡಭಾಗದಲ್ಲಿ ಇನ್ನೊಂದು ಕಲ್ಲಿತ್ತು ಅದು ಕೃಷ್ಣಾ ರಿವರ್ ವ್ಯಾಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಅದ್ರ ಮೇಲೆ ಕಲ್ಲ ಮೇಲೆ ಕೆತ್ತನೆ ಆಗಿದೆ. ಈ ಇದನ್ನ ನಾವು ಮುಂದಕ್ಕೆ ಇವಾಗ ಏನು ರಸ್ತೆ ಕಾಮಗಾರಿ ನಡೀತಾ ಇದೆ ಈ ಸಮಯದಲ್ಲಿ ಈ ಕಲ್ಲುಗಳನ್ನ ಕಿತ್ತು ಸಾಮಾನ್ಯ ಇದರ ಐಡೆಂಟಿಟಿ ಇಲ್ದಂಗೆ ಮಾಡ್ತಾರೆ ಅಂತ ಕಾಣಿಸುತ್ತೆ. ಮತ್ತು ಒಂದೇನಾಗಿದೆ ಅಂತಂದರೆ ಇಂಥ ಕಲ್ಲುಗಳು ಗಡಿ ಗ್ರಾಮದಲ್ಲಿ ನಡ್ತಾ ಇದ್ರು ಒಂದು ಕಾಲದಲ್ಲಿ ಚಿಕ್ಕಲಾಯಿಂಗಳಲ್ಲಿ ಇಲ್ಲಿಂದ ಶುರುವಾಗುತ್ತೆ ಮತ್ತು ಚಿಕ್ಕಲಾಯಿಂಗಳಲ್ಲಿ ತಾಲೂಕು ಇಲ್ಲಿಂದ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ನಡ್ತಾ ಇದ್ರು. ಅದೇ ರೀತಿ ನೀರಾವರಿ ಸಂಬಂಧಪಟ್ಟಂಗೆ ಈ ಕಲ್ಲು ಎರಡು ಕಲ್ಲುಗಳನ್ನ ಒಂದು ಕಾವೇರಿ ರಿವರ್ ವ್ಯಾಲಿ ಶಿಂಷಾ ರಿವರ್ ವ್ಯಾಲಿ ಅಂತೀವಿ ಅದನ್ನು ಮತ್ತು ಇನ್ನೊಂದು ಕೃಷ್ಣಾ ರಿವರ್ ವ್ಯಾಲಿ ಆ ಥರದಲ್ಲಿ ಎರಡು ಕಲ್ಲುಗಳನ್ನ ಇಲ್ಲಿ ನೆಟ್ಟು ಈ ತಾಲೂಕಿಗೆ ಅಥವಾ ಇಲ್ಲಿಂದ ಕೃಷ್ಣಾ ರಿವರ್ ವ್ಯಾಲಿ ಏನೋ ಶುರುವಾಗ್ಬೋದು ಚಿಕ್ಕನಾಯಕನಹಳ್ಳಿಯಿಂದ ಅನ್ನೋ ದೃಷ್ಟಿಗೆ ಹೇಳ್ತಾರೆ. ಒಂದು ಮಾತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ಬಿಟ್ಟು ಹೇಳೋಂಥ ಒಂದು ಪ್ರಕೃತಿ ಇರೋದರಿಂದ ನಮಗೆ ಸಾಮಾನ್ಯ ಕೃಷ್ಣಾ ರಿವರ್ ವ್ಯಾಲಿದು ಇದು ಬರಬೇಕು ನೀರು ಬರಬೇಕು ಬರಬಹುದು ಅನ್ನೋ ದೃಷ್ಟಿಗೆ ಇಲ್ಲ ಕೃಷ್ಣಾ ರಿವರ್ ವ್ಯಾಲಿಗೆ ಇಲ್ಲಿಂದ ನೀರು ಶುರುವಾಗುತ್ತೆ ಅನ್ನೋದು ಏನಾದರೂ ಒಂದು ದೃಷ್ಟಿಕೋನ ಇರ್ಬೋದು. ಇದು ಸಾಮಾನ್ಯ ಬ್ರಿಟಿಷ್ನವ್ರ ಕಾಲದಿಂದ ಕಲ್ಲು ನೆಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೆಸರು ಶಿವಣ್ಣರು ನಿಮ್ಮ ಹೆಸರು ನರಸಿಂಹಯ್ಯನವರು ಶಿವಯ್ಯನವರು ಮತ್ತು ನಿಮ್ಮ ಹೆಸರು ನಾಗರಾಜು ಇವರು ಸ್ಥಳೀಯವಂತಿರುವ ಇಲ್ಲಿ ಹೇಳ್ತಾರೆ ಈ ಮಾತನ್ನು ಹೇಳ್ತಾರೆ. ನಾವು ಏನಂತಂದರೆ ಇವಾಗ ರೋಡ್ ಕಾಮಗಾರಿ ನಡೀತಾ ಇರೋದ್ರಿಂದ ಇಂಥ ಈ ಕಲ್ಲುಗಳನ್ನು ಪ್ರಿಸರ್ವ್ ಮಾಡಿ ಮತ್ತು ಇದನ್ನು ಇಲ್ಲೇ ರೋಡ್ ಕಾಮಗಾರಿ ಮುಗಿದ ನಂತರ ಪಕ್ಕದಲ್ಲಿ ರೋಡ್ ಬಿಟ್ಟು ಪಕ್ಕದಲ್ಲಿ ಏನು ಜ್ಯೂರಿಡಿಕ್ಷನ್ ಇದೆ ಇಲ್ಲೇ ಇದನ್ನು ಎರಡನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಅನುಕೂಲ ಆಗಂಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆಯವ್ರನ್ನ ನಾವು ಕೇಳ್ಕೊಳ್ತೀವಿ. ಇದು ವಯಸ್ಸು 81 ಸ್ಥಳೀಯ ಹಿರಿಯ ನಾಗರಿಕರಾದ ನರಸಿಂಹಯ್ಯನವರು 81 ವರ್ಷ ವಯಸ್ಸಿನ ಹಿರಿಯರು ಈ ಕಲ್ಲಿನ ಬಗ್ಗೆ ತಮ್ಮ ಇದಕ್ಕೂ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಾ ಇದ್ರು. ಇಷ್ಟಂತೂ ನಾವು ಸಣ್ಣ ಹುಡುಗರಿಂದ ನನ್ನ ವಯಸ್ಸು 81 ಕಲ್ಲು
ಹೇಳಿದ್ರು ನಮ್ಮ ತಂದೆ ತಾಯಿ ಹೇಳಿದ ಕೇಳ್ಕೊಂಬರ್ತಾ ಇದ್ದೆ ಅಷ್ಟೇ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದ್ದೇ ವಾರ್ತೆಗಳನ್ನು ನೀವು ಕೇಳಬೇಕಿದ್ದಲ್ಲಿ, ದಯವಿಟ್ಟು ನ್ಯೂಸ್ ಅಟ್ ಸಿಎನ್ಹಳ್ಳಿ ಚಾನೆಲನ್ನು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.